ವಿಧಾನಸಭೆಯಲ್ಲಿ ಹೈ ಡ್ರಾಮಾ ಬಿಜೆಪಿಯ 10 ಶಾಸಕರು ಅಮಾನತು ಕೈಕಾಲ ಹಿಡ್ಕೊಂಡು ಹೊರ ಹಾಕಿದ ಮಾರ್ಷಲ್ಸ್ ವಿಧಾನಸೌಧದಲ್ಲಿ ನೂಕು ನುಗ್ಗಲು ಶಾಸಕ ಬಸನಗೌಡ ಯತ್ನಾಳ ಅಸ್ವಸ್ಥ ಪೋರ್ಟಿಸ್ ಆಸ್ಪತ್ರೆಯಲ್ಲಿ ಮುಂದುವರಿದ ಚಿಕಿತ್ಸೆ ಇವತ್ತಿನಿಂದ ಗೃಹಲಕ್ಷ್ಮಿ ನೋಂದಣಿ ಆರಂಭ ಈಗ ಅರ್ಜಿ ಸಲ್ಲಿಸಿದ್ರಷ್ಟೇ ಮುಂದಿನ ತಿಂಗಳು ಹಣ ಸ್ವಯಂ ನೋಂದಣಿಗೆ ಅವಕಾಶ ಇಲ್ಲ ಬೆಳಗಾವಿಯಲ್ಲಿ ಮಳೆ ಅಬ್ಬರ ಕೃಷ್ಣೆ ಘಟಪ್ರಭೆ ಹಿರಣ್ಯಕೇಶಿ ನದಿಗಳಿಗೆ ಜೀವಕಳೆ ಐತಿಹಾಸಿಕ ವಿಠಲ ದೇಗುಲ ಮುಳುಗಡೆ ಚಿಕ್ಕಮಗಳೂರಿನಲ್ಲಿ ವರುಣಾರ್ಭಟಕ್ಕೆ ಜನ ತತ್ತರ ಮೂಡಿಗೆರೆಯಲ್ಲಿ ನೀರಿನಲ್ಲಿ ಕೊಚ್ಚಿ ಹೋದ ವೃದ್ಧೆ ಹಾಸನದಲ್ಲಿ ಮತ್ತೆ ಭೂಕುಸಿತದ ಆತಂಕ